ನಮಸ್ಕಾರ ನ್ಯೂಸ್ ಲಂಚ್ಗೆ ಸ್ವಾಗತ. ಪುಣೆಯಲ್ಲಿ ಭಾರೀ ಮಳೆಯಿಂದಾಗಿ ಭೀಕರ ದುರಂತವೊಂದು ಸಂಭವಿಸಿದೆ. ಪುಣೆಯ ಅಂಬೆ ಗ್ರಾಮದಲ್ಲಿ ಗುಡ್ಡ ಕುಸಿದು 40ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿವೆ. ಇನ್ನು ದುರಂತದಲ್ಲಿ 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಶಂಕಿಸಲಾಗಿದೆ. ಅಲ್ಲದೆ ಅವಶೇಷಗಳ ಅಡಿ 150ಕ್ಕೂ ಹೆಚ್ಚು ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಥಳದಲ್ಲಿ ಬರದಿಂದ ಕಾರ್ಯಾಚರಣೆ ನಡೆಯುತ್ತಿದ್ದು ಅವಶೇಷಗಳ ಅಡಿ ಸಿಲುಕಿದವರನ್ನು ಹೊರತೆಗೆಯಲಾಗುತ್ತಿದೆ. ಭಾರಿ ಮಳೆಯಿಂದಾಗಿ ಭೀಕರ ದುರಂತ ಸಂಭವಿಸಿದೆ. ಪುಣೆಯ ಅಂಬೆ ಗ್ರಾಮದಲ್ಲಿ ಗುಡ್ಡ ಕುಸಿದ ಪರಿಣಾಮ 40ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಶಾಂತ್, ಪುಣೆಯಲ್ಲಿ ಭಾರಿ ಮಳೆಯಿಂದಾಗಿ ಈ ಒಂದು ಅವಘಡ ಸಂಭವಿಸಿರೋ ಅಂತದ್ದು 40ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಭೂ ಕುಸಿತದ ಹಿನ್ನೆಲೆಯಲ್ಲಿ ಎಷ್ಟು ಜನ ಈ ಒಂದು ಭೂ ಕುಸಿತದಲ್ಲಿ ಸಿಕ್ಕಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಹೇಗೆ ಮತ್ತದನ್ ಪುಣೆ ಮತ್ತು ಮುಂಬೈನಲ್ಲಿನ ಲೋನಾವಳದ ಹತ್ತಿರ ಇರತಕ್ಕಂತ ಸಹಾರಾ ಇಂಡಿಯಾದ ಆಂಬಿ ರ್ಯಾಲಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಭೂಕುಸಿತದ ಕಾರಣದಿಂದಾಗಿ. ಯಾಕಂದ್ರೆ ಕಳೆದ 15 ದಿನಗಳಿಂದ ಅಲ್ಲಿ ಸತತವಾಗಿ ಮಳೆ ಸುರಿತಾ ಇದೆ. ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಲೋನಾವಳ ಮತ್ತು ಖಂಡಾಲ ಪ್ರದೇಶ, ಅಲ್ಲಿ ಈ ಆಂಬಿ ರ್ಯಾಲಿ ಇದೆ. ಅಲ್ಲಿ ಭೂಕುಸಿತ ಉಂಟಾಗಿದ್ದರಿಂದ 15ಕ್ಕೂ ಹೆಚ್ಚು ಮನೆಗಳು ಭೂಕುಸಿತದಿಂದಾಗಿ ಸಂಪೂರ್ಣವಾಗಿ ನಾಶಗೊಂಡಿವೆ. 15 ಜನ ಮೃತಪಟ್ಟಿರತಕ್ಕಂತ ಒಂದು ಸಂಖ್ಯೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 100ಕ್ಕೂ ಹೆಚ್ಚು ಜನ ಅಲ್ಲಿ ಇನ್ನೂ ಕೂಡ ಸಿಕ್ಕಿಕೊಂಡು ಬಿದ್ದಿದ್ದಾರೆ. ಅವರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬರ್ತಾ ಇರತಕ್ಕಂತ ಒಂದು ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಈಗ ಅಲ್ಲಿನ ಸ್ಥಳೀಯ ಜಿಲ್ಲಾಧಿಕಾರಿಗಳು ಸ್ಥಳವನ್ನ ಕೂಡ ತಲುಪಿದ್ದಾರೆ. ಆಂಬಿ ವ್ಯಾಲಿಯಲ್ಲಿ ಅತ್ಯಂತ ಹೆಚ್ಚು ಮಳೆ ಮಹಾರಾಷ್ಟ್ರದಲ್ಲಿ ಬೀಳ್ತಾ ಇರತಕ್ಕಂಥದ್ದು ಲೋನಾವಳ ಖಂಡಾಲ ಪ್ರದೇಶ. ಪುಣೆ ಮತ್ತು ಮುಂಬೈನ ಮಧ್ಯೆ ಏನಿದೆ ಅದೊಂದು ಹಿಲ್ ಸ್ಟೇಷನ್ ಎನ್ನುವ ರೀತಿಯಲ್ಲಿ ಪ್ರಸಿದ್ಧವಾಗಿದೆ. ಅಲ್ಲಿ ಸಹಾರಾ ಪರಿವಾರದ ಒಂದು ಆಂಬಿ ವ್ಯಾಲಿಯನ್ನ ಸುಮಾರು 16,000 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿತ್ತು. ಅಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಪ್ರಶಾಂತ್, ಇನ್ನು ಈ ಒಂದು ಘಟನೆಯಲ್ಲಿ ಅವಶೇಷಗಳ ಅಡಿ ಎಷ್ಟು ಜನ ಸಿಲುಕಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಹೇಗೆ? ಸುಮಾರು 150-200 ಜನ ಈ ಒಂದು ಭೂಕುಸಿತದ ಕಾರಣದಿಂದಾಗಿ ಸಿಕ್ಕಾಕೊಂಡಿದ್ದಾರೆ ಅಂತಕ್ಕಂತ ಒಂದು ಮಾಹಿತಿ ಇತ್ತು. ಆ ಕಾರಣದಿಂದ ಸ್ಥಳೀಯ ಜಿಲ್ಲಾಡಳಿತ ಕೂಡ ಸಂಪೂರ್ಣವಾಗಿ ಪರಿಹಾರ ಕಾರ್ಯಾಚರಣೆಯ ಉಸ್ತುವಾರಿಯನ್ನು ವಹಿಸಿಕೊಳ್ಳಲಾಗಿದೆ. ಅಲ್ಲಿ ಸತತವಾಗಿ 2 ಗಂಟೆಗಳಿಂದ ಒಂದು ಪರಿಹಾರ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸುರಕ್ಷಿತವಾಗಿ ಜನರನ್ನ ಕರೆದುಕೊಂಡು ಬರತಕ್ಕಂತ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಧನ್ಯವಾದ ಪ್ರಶಾಂತ್ ನಾಥ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಪುಣೆಯಲ್ಲಿ ಭಾರಿ ಮಳೆಯಿಂದಾಗಿ ಭೀಕರ ದುರಂತ ಸಂಭವಿಸಿದೆ. ಪುಣೆಯ ಅಂಬೆ ಗ್ರಾಮದಲ್ಲಿ ಗುಡ್ಡ ಕುಸಿದು 40ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದೆ.